ದಾಳಿ ಮುಂದುವರಿಸಿದ ವಿಜಯ ಟೈಮ್ಸ್. ನೋಡಿ, ಇಂಥ ಗೋಡೌನ್ಗಳು ಇರ್ತವೆ. ಈ ಗೋಡೌನ್ ಒಳಗೆ ಎಷ್ಟೆಷ್ಟು ಪ್ಲಾಸ್ಟಿಕ್ ಮಾಲ್ಗಳಿವೆ ಅಂತ ನೋಡೋಣ ಬನ್ನಿ. ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ನಿಷೇಧ ಅನ್ನುವಂಥದ್ದೊಂದು ಜೋಕ್ಸ್ ಆಗಿಬಿಟ್ಟಿದೆ. ಯಾವ ರೀತಿ ಇಲ್ಲಿ ಆ ಕಾನೂನಿಗೂ ಬೆಲೆ ಇಲ್ಲ, ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಬೆಲೆ ಇಲ್ಲದ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಮಾರ್ತಾ ಇದ್ದಾರೆ. ಇದು ಹೇಗಂದರೆ, ನ್ಯಾಯ ಒಂದು ಚಾಪೆ ಅಡಿಯಾದರೆ ಇವರು ರಂಗೋಲಿ ಅಡಿಗೆ ತೂರೋಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ಅಂಗಡಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಇದು ಪ್ಲಾಸ್ಟಿಕ್ನೊಂದು ಬೇರೆ ರೂಪ ಅನ್ನುವಂಥ ರೀತಿಯಲ್ಲಿ ಇಂಥದ್ದು ಅಂದರೆ ಇದು ಬಟ್ಟೆ ಬ್ಯಾಗು, ಗೊತ್ತಿದ್ದು ಗೊತ್ತಿದ್ದು ಇದು ಪ್ಲಾಸ್ಟಿಕ್ ಬ್ಯಾಗ್ ಅಂತ ಗೊತ್ತಿದ್ರು ಕೂಡ ಇಂಥ ರಾಶಿ ರಾಶಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಮಾರ್ತಾ ಇದ್ದಾರೆ. ನಾವು ಒಂದು ಅಂಗಡಿ ಅಂತೂ ಮಾಡಿದಾಗ ಸಾಕಷ್ಟು ಐಟಮ್ಗಳಿದ್ವು, ಇಲ್ಲೂ ಅಷ್ಟೇ ನೋಡಿ, ಬೇಕಾದಷ್ಟು ಇಂಥ ಪ್ಲಾಸ್ಟಿಕ್ ಐಟಮ್ಗಳನ್ನು ಕಾಣಿಸಿಗ್ಬೋದು. ಅಂದರೆ ಇವರು ಹೇಗಂದರೆ ಇದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆ ಗೊತ್ತಿದೆ ಇದು ನಿಷೇಧ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಇಂಥದ್ದೇ ಪ್ಲಾಸ್ಟಿಕ್ ಐಟಮ್ಗಳನ್ನು ಮಾರಾಟ ಮಾಡ್ತಾರೆ. ಹಾಗಾದರೆ ಇದಕ್ಕೆ ಎಂಡ್ ಯಾವಾಗ, ಇಂದು ಒಂದು ಕಾನೂನು ಪಾಲನೆ ಆಗುವುದಾದರೂ ಯಾವಾಗ? ಹಾಗಾದರೆ ಅಂದರೆ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ, ಇದು ಮಾಡೋದು ತಪ್ಪು. ನಾವು ನಮ್ಮನ್ನು ನಮ್ಮ ಸಾವಿಗೆ ನಾವೇ ಇಲ್ಲಿ ಹೊಂಡ ಇದು ಮಾಡ್ತಾ ಇದ್ದೀವಿ, ನಮ್ಮ ಸಾವಿಗೆ ನಾವೇ ಗುಳಿ ತೋಡ್ತಾ ಇದ್ದೀವಿ, ಆದರೂ ಕೂಡ ಅರ್ಥ ಆಗ್ತಾರೆ ಈ ರೀತಿಯ. ನೋಡಿ, ಇಂಥ ಒಂದು ಗೋಡೌನ್ಗಳನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಈ ಗೋಡೌನ್ಗಳಲ್ಲಿ ಇಂಥದ್ದೆಲ್ಲ ಐಟಮ್ಗಳನ್ನು ಇಟ್ಕೊಂಡು ಇವರು ಮಾರಾಟ ಮಾಡ್ತಿದ್ದಾರೆ. ಈ ಗೋಡೌನ್ ಒಳಗೆ ಒಳಗೊಳಗೆ ನುಗ್ಗುತ್ತಾ ಹೋದರೆ ಒಂದು ಗಣಿ ತೆಗೆದ ಹಾಗೆ ನಾವು ಐಟಮ್ಗಳನ್ನು ನೋಡಬಹುದು. ಅಷ್ಟೊಂದು ಐಟಮ್ಗಳು ಸಿಗ್ತಾ ಹೋಗ್ತವೆ. ಭರ್ಜರಿ ಲಾಭಕ್ಕೆ ನಿರಂತರ ಅಕ್ರಮ. ಇದು ಪ್ಲಾಸ್ಟಿಕ್ ಮೈಕ್ರಾನ್ಸ್ ಬಿಟ್ಟಿದೆಯಲ್ಲ, ಅವಾಗ ನಾವು ತಿಳ್ಕೊಂಡ ಇದು ಸ್ವಲ್ಪ ದಪ್ಪ ಗೇಜ್ ಅಲ್ವಾ, ಅದಕ್ಕಾಗಿ ಇದು ಯೂಸ್ ಮಾಡಬಹುದಂತ. ಪ್ಲಾಸ್ಟಿಕ್ ನೋ ನೋವನ್ ಅಂತ ಗೊತ್ತಿತ್ತು, ಆದ್ರೆ ಹಳೇದು, ನಮ್ದು 13-14 ವರ್ಷ ಹಳೆ ಅಂಗಡಿ, ಇರೋ ವೇಸ್ಟ್ ಮೇಲ್ಗಡೆ ಮೂಲೆಯಲ್ಲಿ ಇತ್ತು. ಇದು ಮೂಲೆ ಅಲ್ಲ, ಇದು ಹೊಸದಾಗಿ ಪ್ರೊಡಕ್ಷನ್ ಆಗೋದು. ನೋಡಿ, ನೀವು ಟಿವಿಯಲ್ಲಿ ಸುಳ್ಳು ಹೇಳಕ್ಕೆ ಹೋಗಬೇಡಿ. ಇಲ್ಲ ಇಷ್ಟು ನಾವು ಅಲ್ಲ, ನಾವು ಏನು ಗೊತ್ತಾ, ನಾವು ಹೇಳ್ತಿದ್ದೀವಿ ದಯವಿಟ್ಟು ಇದು ಪ್ಲಾಸ್ಟಿಕ್. ಈಗ ಹೆಚ್ಚಿನ ನಾವು ಮಾಲೀಕರು ಏನು ಹೇಳ್ತಿದ್ದಾರೆ, ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಅಂತ. ನಾವು ನಮ್ಮ ವಿಜಯ ಟೈಮ್ಸ್ ಮೂಲಕ ಮತ್ತೆ ಹೇಳ್ತಾ ಇದ್ದೀವಿ, ಇದು ಪ್ಲಾಸ್ಟಿಕ್. ಇದನ್ನು ಯಾವ ಕಾರಣಕ್ಕೂ ಇಂಥ ಕ್ಯಾರಿ ಬ್ಯಾಗನ್ನು ತೊಗೊಂಡೋಗೋದು, ಪರ್ಚೇಸ್ ಮಾಡೋದು ತಪ್ಪು. ನೋಡಿ, ಇದು ಅಂತೂ ಇದು ಅಪರಾಧ. ಇದು ಗೊತ್ತಿದ್ದು ಇದು ಕಳ್ಳಾಟದ ಬಿಸ್ನೆಸ್, ಇದು ಕಳ್ಳಾಟದ ಬಿಸ್ನೆಸ್. ಇವರು ನಾವು ಕೇಳಿದ್ದಕ್ಕೆ ಕ್ಯಾರಿ ಬ್ಯಾಗ್ಗಳನ್ನು ತಂದಿದ್ದಾರೆ, ಇದು ಅಂತೂ ಅಪರಾಧ. ಇದಕ್ಕೆ ಶಿಕ್ಷೆ ಆಗಲೇಬೇಕಾಗಿದೆ, ಇಂಥ ವ್ಯವಹಾರವನ್ನು ಮಾಡಕ್ಕೆ ಹೋಗಲೇಬಾರ್ದು. ಹೌದು, ಪ್ಲಾಸ್ಟಿಕ್ ಖಂಡಿತ ತಪ್ಪಿದೆ ಮೇಡಮ್, ಇಲ್ಲ ಅಂತಲ್ಲ ತಪ್ಪಿದೆ. ಸ್ವಲ್ಪ ನಾವು ಅಷ್ಟೊಂದು ಏನು ಜಾಸ್ತಿ ಏನು ಲಾಟ್ ಹಿಡಿದಿಲ್ಲ, ಸ್ವಲ್ಪ ಏನೋ ಒಂದು ಸ್ವಲ್ಪ ಹಳೆ ಅಂಗಡಿ. 50 ರೂಪಾಯಿ ಹಿಡಿದ್ರು ಅಲ್ಲಲ್ಲ, 100 ರೂಪಾಯಿ ಹಿಡಿದ್ರು ಅಪರಾಧ. ಹೌದು, ಈಗ ಪ್ಲಾಸ್ಟಿಕ್ ಇಲ್ಲದೆ ಅಲ್ಲ, ಪ್ಲಾಸ್ಟಿಕ್ ಇಲ್ಲದೆ ಇರೋದು ಈ ಬಜಾರಲ್ಲಿ ಏನಿಲ್ಲ, ಎಲ್ಲದರಲ್ಲಿ ಪ್ಲಾಸ್ಟಿಕ್ ಇದೆ. ನಿಮ್ಮ ಅದೃಷ್ಟ ಕೆಟ್ಟಿದೆ. ಹೌದು, ಖಂಡಿತ ಒಪ್ಕೋತೀನಿ. ಆದರೆ ಈಗ ನೋಡಿ, ನಾವು ಹೇಳ್ತಾ ಇರೋದು ಅಲ್ಪ ಸ್ವಲ್ಪ ಇದೆ ನಮ್ದು ಹಳೆ ಅಂಗಡಿಗಳು, ಆದಷ್ಟು ನಾವು ಇವತ್ತಲ್ಲ ನಾಳೆ ನಾನು ಖಾಲಿ ಮಾಡಿಕೊಡ್ತೀನಿ. ಅದೇನಿದೆ ಸ್ವಲ್ಪ ಇವತ್ತು ನೋಡಿ, ಸ್ವಲ್ಪ ನೋಡಿ. ಇಂಥ ಪ್ಲಾಸ್ಟಿಕ್ಗಳನ್ನು ಇವರು ಕದ್ದು ಮುಚ್ಚಿ ಮಾರಾಟ ಮಾಡ್ತಾನೆ ಇದ್ದಾರೆ. ಇಲ್ಲಿ ನಮ್ಮ BBMP ಅಧಿಕಾರಿಗಳು, ಜಾಗೃತ ದಳ ಏನಿದೆ, ಮಾರ್ಷಲ್ಗಳ ಜೊತೆ ಬಂದು ಇವರು ನಿರಂತರವಾಗಿ ರೇಡ್ ಮಾಡ್ತಾನೆ ಇದ್ದಾರೆ. ಇವರಿಗೇನು ಮಾಹಿತಿ ಇಲ್ಲ ಅಂತ ಏನೂ ಇಲ್ಲ ಸರ್. ನಿರಂತರವಾಗಿ ನೀವು ಈ ರೇಡ್ ಮಾಡ್ತಾ ಇರ್ತೀರ, ದಿನಕ್ಕೆ ಅಥವಾ ನೀವು ತಿಂಗಳಿಗೆ ಒಂದು ಎಷ್ಟು ರೇಡ್ ಆಗ್ತದೆ? ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದು 15 ಮಾಡ್ತೀವಿ ಮೇಡಮ್. ನಾವು ಮೊನ್ನೆ ಬಂದು ಒಂದು ರೈಡ್ ಮಾಡಿದೀವಿ, 1 ಟನ್ ಹತ್ರ ಇದೆ. ಒಂದು ಟನ್ ವರೆಗೆ ಗೊತ್ತಿದ್ದು ಅಷ್ಟೇ ಸಂಗ್ರಹ. ಅದು ಬಂದ್ಬಿಟ್ಟು ಎಲ್ಲ ಸೇಮ್ ಇದೇ ಥರ ಬ್ಯಾಗ್ಸ್, ಅವ್ರಿಗೂ ಗೊತ್ತಿಲ್ಲ ಈ ಬ್ಯಾಗ್ ಏನು ಅಂತ. ಗುಜರಾತಿಂದ ಬರ್ತಾ ಇದೆ ಇದೆಲ್ಲ ಪೂರ್ತಿ, ಬಿಲ್ ನೋಡಿದ್ರೆ ಗುಜರಾತಿಂದ ಬರ್ತಾ ಇದೆ. ಅದರಿಂದ ಇದನ್ನ ಟ್ರಾನ್ಸ್ಪೋರ್ಟ್ ಅಲ್ಲೇ ಸ್ವಲ್ಪ ನೋಡ್ಬೇಕು ಮೇಡಮ್. ಇದು ಟ್ರಾನ್ಸ್ಪೋರ್ಟ್ ಯಾವ ರೀತಿ ಜಾಗೃತಿ ಮೂಡಿಸಿದೆ ಇವರು ಹೇಳ್ತಿದ್ದಾರೆ. ಇದು ಬಟ್ ಇದು ಒಂದು ಕಮ್ಮಿ ಅಂದ್ರೆ ವಾರಕ್ಕೆ 2-3 ಸತಿ ಗಾಡಿ ತಗೊಂಡು ಬರ್ತೀವಿ, ಇಲ್ಲೆಲ್ಲ ಅವೇರ್ನೆಸ್ ಕೊಡ್ತೀವಿ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಯಾವುದೇ ರೀತಿ ಪ್ಲಾಸ್ಟಿಕ್ ಒನ್ ಟೈಮ್ ಯೂಸ್ ಮಾಡೋ ಬಳಕೆ ಮಾಡೋ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಗಿದೆ. ಅವೇರ್ನೆಸ್ ಕೊಡ್ತಿದ್ದೀರಾ? ಡೈಲಿ ಅಂದ್ರೂ ಒಂದು 2 ದಿನ 3 ದಿನಕ್ಕಾದ್ರೂ ಒಂದು ಸತಿ ಕೊಟ್ಟೆ ಕೊಡ್ತೀವಿ ನಾವು. ಇವಾಗ 2 ದಿನ ಮೊದಲು ಕೊಟ್ಟಿದ್ದೀವಿ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಕಸ ಹಾಕ್ಬಾರ್ದು, ಕಸ ಗಲೀಜು ಮಾಡಬಾರ್ದು. ಇದ್ರ ಬಗ್ಗೆ ನಾವು ಡೈಲಿ ಇಲ್ಲ ಅಂದರೂ ಕೂಡ ಒಂದು ವಾರಕ್ಕೆ 3 ಸತಿಯನ್ನು ಬಂದು ಗಾಡೀಲಿ ಬಂದು ಕೊಟ್ಟು ಹೋಗ್ತೀವಿ ನಾವು. ಎಲ್ಲ ಜಾಗೃತಿ ಮೂಡಿಸಿದ್ರು ಈಗ ಮಾಡ್ತಾ ಇದ್ದಾರೆ. ಹೌದು ಮೇಡಮ್, ಮೂಡಿಸ್ತಾ ಇದ್ದೀವಿ. ಆದ್ರೂ ಒಂದೊಂದ್ ಸತಿ ಏನಾಗ್ಬಿಡುತ್ತೆ ಅಂದ್ರೆ, ಇವರಿಗೆ ಗೊತ್ತಿಲ್ದಿರಾ ಅಂತ ತಗೊಂಡಿದಾರೆ, ಅಲ್ಲ ಗೊತ್ತಿ ತಗೊಂಡಿದಾರೆ ಗೊತ್ತಿಲ್ಲ. ಇಷ್ಟು ಪ್ರಮಾಣದಲ್ಲಿ ಗೊತ್ತಿರೋದಿರಕ್ಕೆ ಸಾಧ್ಯವೇ ಇಲ್ಲ. ಇದು ಬಟ್ಟೆ ಬ್ಯಾಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅದು ಬಟ್ಟೆ ಬ್ಯಾಗ್ ಅಲ್ಲ, ಅದನ್ನು ಬ್ಯಾನೆ. ಇನ್ಮೇಲೆ ಯಾರು ಅದನ್ನು ತಗೊಳಕ್ ಹೋಗ್ಬೇಡಿ. ಅದು ಯಾರು ತಗೊಳ್ತಾರೆ ಅವ್ರದ್ದು ನಮಗೆ ಇನ್ಫಾರ್ಮೇಶನ್ ಕೊಡಿ, ನಾವು ಹೋಗಿ ಫ್ಯಾಕ್ಟ್ರಿನೇ ಬ್ಯಾನ್ ಮಾಡ್ತೀವಿ.
ಫ್ಯಾಕ್ಟರಿನ ಸೀಸ್ ಮಾಡ್ತೀವಿ ಖಂಡಿತ ಖಂಡಿತ ನೋಡಿ ಇಲ್ಲಿ ಇನ್ನೊಂದು ಕ್ರಮ ಆಗಬೇಕು ಸರ್ಕಾರದಿಂದ ಈಗ ಎಲ್ಲಿ ಉತ್ಪಾದನೆ ಆಗುತ್ತೆ ನೋಡಿ ಅಂತ ಫ್ಯಾಕ್ಟರಿಗಳನ್ನೇ ಬ್ಯಾನ್ ಮಾಡಬೇಕು ಸೀಸ್ ಮಾಡಬೇಕು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಉತ್ಪಾದನೆ ಆಗಿಲ್ಲ ಅಂತಂದ್ರೆ ಇಂಥ ಅಂಗಡಿಯವರು ಮಾರಾಟ ಮಾಡಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಂತ ಫ್ಯಾಕ್ಟರಿಗಳ ಮೇಲೂ ಕೂಡ ವಿಜಯ ಟೈಮ್ಸ್ ಕಣ್ಣಿಡುತ್ತೆ ಅಂತ ಫ್ಯಾಕ್ಟರಿಗಳ ಮೇಲೆ ಕೂಡ ನಾವು ರೇಡ್ ಮಾಡ್ತೀವಿ ಅಂತ ಹೇಳ್ತಿದೀವಿ ಎಲ್ಲಾಗುತ್ತೆ ಅಲ್ಲಿ ಬ್ಯಾನ್ ಮಾಡಬೇಕು ನೀವು ಓಕೆ ಅವರು ಅಲ್ಲಿ ಮಾಡಿಬಿಟ್ರೆ ಇಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಇದೊಂದು ಬ್ಯಾನ್ ಆಗಿದೆ ಅನ್ನುವಂತ ಕಾನೂನು ಇದೆ ಅಂತ ಗೊತ್ತಲ್ಲ ಇಲ್ಲ ಕಾನೂನು ಇದೆ ಬಟ್ ಮೈನ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಇರುತ್ತೆ ಅಲ್ಲಿ ಬ್ಯಾನ್ ಮಾಡಬೇಕು ನೀವು ಕಾನೂನು ಗೊತ್ತಿದ್ದು ತಗೊಳ್ಳೋದು ತಪ್ಪಲ್ವಾ ತಗೊಳ್ಳೋದು ಕೂಡ ತಪ್ಪು ಯಾಕಂದ್ರೆ ಈಗ ಗನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನ ಪರ್ಚೇಸ್ ಮಾಡೋದು ಅಪರಾಧ ಅಂತ ಗೊತ್ತಿದ್ದು ಯಾಕೆ ಮಾಡಬೇಕು ಮಾಡಬಾರದು ಮಾಡಬಾರದು ತಪ್ಪು ಕಾನೂನು ಎಲ್ಲರಿಗೂ ಒಂದೇ ಎಲ್ಲರೂ ಮೈನ್ ಅಲ್ಲಿ ಮಾಡಿಬಿಟ್ರೆ ಇಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಓಕೆ ಕದ್ದು ಮುಚ್ಚಿ ಈಗ ಇದೂ ಅಷ್ಟೇ ಎಲ್ಲರಿಗೂ ಎಲ್ಲರಿಗೂ ಕೊಡಲ್ಲ ಯಾರಿಗೆ ಪರಿಚಯ ಇರ್ತಾರೆ ಇದು ಕೊಡ್ತಾರೆ ಅವರಿಗೆ ಮಾತ್ರ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿದೆ ಇದು ಕಾನೂನು ತಪ್ಪು ಅಂತ ಆದರೂ ಕೂಡ ಇಂಥ ವ್ಯವಹಾರವನ್ನು ಮಾಡಿ ಇವತ್ತು ಸಿಕ್ಕಾಕೊಂಡಿದ್ದಾರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ